ಇನ್ನು ಬೆಂಗಳೂರು ನಗರ ಪ್ರದೇಶದ ಖಾಸಗಿ ಶಾಲೆಗಳ ಕಟ್ಟಡಗಳಿಗೆ ಟ್ಯಾಕ್ಸ್ ಕಟ್ಟುವಂತೆ ಬಿಬಿಎಂಪಿ ನೋಟಿಸನ್ನು ಜಾರಿ ಮಾಡಿದೆ. ಈ ಸಂಬಂಧ ಇಂದು ಖಾಸಗಿ ಶಾಲೆಗಳ ಒಕ್ಕೂಟ ಕೃಪಾ ಸಭೆಯನ್ನು ನಡೆಸಿರುವಂಥದ್ದು, ಬಳಿಕ ಖಾಸಗಿ ಶಾಲೆಗಳ ಒಕ್ಕೂಟ ಕೃಪಾ ಹಾಗೂ ಮೈನಾರಿಟಿ ಶಾಲೆಗಳ ಸಂಘ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದೆ. ಈ ವೇಳೆ ಖಾಸಗಿ ಶಾಲೆಗಳ ಒಕ್ಕೂಟದ ಕೃಪಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಮಾತನಾಡಿದ್ದಾರೆ. ಬಿಬಿಎಂಪಿ ಆಯುಕ್ತರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪಾಲಿಕೆ ವ್ಯಾಪ್ತಿಯ ಖಾಸಗಿ ಶಾಲೆಗಳಿಗೆ ಅನಧಿಕೃತವಾಗಿ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. ಶೈಕ್ಷಣಿಕ ಉದ್ದೇಶಕ್ಕಾಗಿ ಬಳಸುವ ಕಟ್ಟಡಗಳಿಂದ ತೆರಿಗೆ ವಸೂಲಿ ಮಾಡುವುದು ಸರ್ಕಾರ ಮುಂದಾಗಿದೆ, ಇದು ಹೀನ ಕೃತ್ಯ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಧಿಕಾರಕ್ಕೆ ಬರೋ ತನಕ ಒಂಥರ, ಅಧಿಕಾರಕ್ಕೆ ಬಂದ ಮೇಲೆ ಇನ್ನೊಂಥರ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದ ಈ ಧೋರಣೆಯನ್ನ ನಾವು ಎಲ್ಲ ಸಂಘಟನೆಗಳು, ಖಾಸಗಿ ಶಾಲಾ ಸಂಘಟನೆಗಳು ಬಹಳ ಅತ್ಯುಗ್ರವಾಗಿ ಖಂಡಿಸ್ತೀವಿ. ಈಗ ಬಿಬಿಎಂಪಿ ಅಷ್ಟೇ ಅಲ್ಲ, ಮುನ್ಸಿಪಾಲಿಟಿನಲ್ಲೂ ಇದೇ ಪ್ರವೃತ್ತಿ ಜಾರಿಗೊಂಡಿದ್ದೆ. ಮತ್ತೆ ಅಗೇನ್ ಗ್ರಾಮ ಪಂಚಾಯತಿನಲ್ಲೂ ಕೂಡ ಟ್ಯಾಕ್ಸಸ್ ಅನ್ನ ಇಡೀ ರಾಜ್ಯದಲ್ಲಿ ಕೇಳುವಂತಹ ಪ್ರಯತ್ನ ಸರ್ಕಾರದಿಂದ ನಡೀತಾ ಇದೆ. ಸೊ ಬಹುಶಃ ಇವರೇ ನಿಯಮವನ್ನ ಮಾಡಿದ್ದು, ಸೊ ಇವರೇ ನಿಯಮವನ್ನ ಮಾಡಿದ್ದು, ಇವರೇ ಟ್ಯಾಕ್ಸಸ್ ಅನ್ನ ಕಟ್ಟಬಾರ್ದು ಅಂತ ಹೇಳ್ಬಿಟ್ಟು ತಿದ್ದುಪಡಿಯನ್ನ ಮಾಡಿದ್ದು. ಅದನ್ನ ಮರೆತು ಬಿಟ್ಟು ಅಧಿಕಾರಿಗಳಿಗೆ ಯಾವ ರೀತಿ ಒತ್ತಡಗಳನ್ನ ಹಾಕಿದರೂ ಗೊತ್ತಿಲ್ಲ. ಎಲ್ಲಾ ಅಧಿಕಾರಿಗಳು ಕೂಡ ಕೆಲವು ಸಣ್ಣ ಪುಟ್ಟ ಆದೇಶಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.